Thank you. Tapani din. ಇದೇನಿದು ಇವತ್ ನಮ್ ಧ್ರುವನ್ ಬರ್ತ್ಡೇ ಅಂತ ಗೊತ್ತಿದ್ರು ಪವರ್ ಕಟ್ ಮಾಡಿದಾರೆ ಈ ಬೆಸ್ಕಾಂನವರು. ಧ್ರುವ ನಕ್ಷತ್ರ ಹೆಂಡ್ರ ಮಕ್ಕಳು ತಾಗೋ ಸೃಷ್ಟಿ ಇಲ್ಲಿ ಸೃಷ್ಟಿ ಯಾರು ಮಾಡಿದ್ರು ಯಾವನಿಗೆ ಗೊತ್ತಿಲ್ಲ ಎಲ್ಲ ಹೆಂಗಾನ ಇರ್ಲಿ. ಈಗ ಏನಪ್ಪ ಅಂದ್ರೆ ಅದೇನ್ ಹೇಳು ಏನಿಲ್ಲ ಕಣ ಇದ್ದಿದ್ದಲ್ಲ ಏನ್ ಮಾಡುದು ಏನಾದ್ರು ಫೈನಲ್ ಹೇಳಪ್ಪ. ಸಂಬಂಧ ಅನ್ನೋದು ದೊಡ್ಡದು ಕಣ. ಹೌದು ನಾ ಹೇಳಿದ್ದಲ್ಲ ತಿಳಿದವ್ರು ಹೇಳಿದ್ದು ನಿನ್ ಸಾವಸ ಸಾಕು ನಾ ಮದುವೆ ಹತ್ರ ತಗೊಂಡ್ತೀನಿ ಏನಂತ ಬರ್ಬೇಡ. ಸೀರಿಯಲ್ ಗುರು ಡೈರೆಕ್ಟ್ರಿಗೆ ಹೇಳ್ಬೇಕು ನೆಕ್ಸ್ಟ್ ಸೀರಿಯಲ್ ತೆಗಿಯಕ್ ಹೇಳಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕಥೆನೇ ಆಗಲಿ ಹಾಡುಗಳೇ ಆಗಲಿ ಎಲ್ಲ ಚೆನ್ನಾಗಿದೆ. ಅಂದರೆ ಸಂಬಂಧದ ಬೆಲೆ ಏನು ಅಂತ ಇದರಲ್ಲಿ ತುಂಬ ಚೆನ್ನಾಗಿ ರೂಪಿಸಿದ್ದಾರೆ. ಪ್ರತಿಯೊಬ್ಬರು ನೋಡಬೇಕಾಗಿರೋಂಥ ಸಿನಿಮಾ ಇದು. ಅಂದರೆ ಪ್ರತಿಯೊಬ್ಬರು ಕಣ್ಣಲ್ಲಿ ಭಾವನೆಗಳು ತುಂಬಿರೋವಂಥ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಬಟ್ ನಮ್ಮ ಕನ್ನಡದಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾ ಮೂಡ್ ಬಂದಿರೋದು ತುಂಬಾ ಅಪರೂಪ. ಇಂಥ ಒಂದು ಪಿಕ್ಚರ್ನ ಪ್ರತಿಯೊಬ್ಬರು ನೋಡುವಂಥ ಒಂದು ಅಪರೂಪವಾದ ಸ್ಟೋರಿ ಇದೆ, ಅದು ಕತೆ ಇದೆ, ಡೈರೆಕ್ಷನು ಚೆನ್ನಾಗಿದೆ. ಸಣ್ಣ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಮುದುಕರೇ ಆಗಲಿ ಎಲ್ಲರೂ ಒಪ್ಪುವಂಥ ಮೂವಿ ಬಂದಿದೆ. ಎಲ್ರಿಗೂ ಬಂದು ನೋಡಿ ಅಂತ ಹೇಳ್ತಾ ಇದ್ದೀನಿ. ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ಆಮೇಲೆ ಭಾವನಾತ್ಮಕ ಸಂಬಂಧಕ್ಕೆ ಎಷ್ಟು ಬೆಲೆ ಅನ್ನೋದು ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಚೆನ್ನಾಗಿ ತೆಗೆದಿದೆ. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಈ ಥರ ಪಿಕ್ಚರ್ ಫ್ಯಾಮಿಲೀಸ್ ಬಂದು ನೋಡಬೇಕು. ಹೆಂಡತಿ ಮಕ್ಕಳು ತಂದೆ ತಾಯಿ ಇದ್ದರು ವಯಸ್ಸಾಗಿರೋರು ಬಂದು ನೋಡಿದ್ರೆ ಸಂಬಂಧದ ಬೆಲೆ ಏನನ್ನೋದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ತೆಗೆದಿದೆ. ಒಂದು ರಕ್ತ ಸಂಬಂಧ ಏನಕ್ಕಿಂತ ತಾಯಿ ಸಂಬಂಧ ಏನನ್ನೋ ಚೆನ್ನಾಗಿ ತೋರಿದ್ದಾರೆ. ಬಟ್ ಇನ್ನೊಂದು ಏನು ಅಂತ ಅಂದರೆ ಮಕ್ಕಳುಗಳನ್ನ ನಾವು ಬೆಳೆಸಿದ್ರೆ ಬಟ್ ನಮ್ಮಿಂದ ಮಕ್ಕಳು ದೂರ ಆದರೆ ನಮ್ಗೆ ಎಷ್ಟು ನೋವಾಗುತ್ತೆ ಅನ್ನೋದು ಫೀಲಿಂಗ್ನ ತಾಯಿ ಮಕ್ಕಳು ಸಂಬಂಧ ಚೆನ್ನಾಗಿ ತೋರಿದೆ. ಫಿಲಮ್ ಸೂಪರ್ ಡೈರೆಕ್ಷನ್ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಫ್ಯಾಮಿಲಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗೈತೆ. ಇವತ್ತು ನಮ್ಮ ಡಿ ಎನ್ ಎ ಸಿನಿಮಾನ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಮಾಡಿದ್ದೀವಿ. ಮೊದಲನೇ ಪ್ರದರ್ಶನ ಮುಗಿದಿದೆ. ಬಂದಿದ್ದಂತಹ ಪ್ರೇಕ್ಷಕರು ಅದರಲ್ಲೂ ಮುಖ್ಯವಾಗಿ ಮಹಿಳಾ ಪ್ರೇಕ್ಷಕರು ಅಪಾರವಾಗಿ ಮೆಚ್ಕೊಂಡಿದ್ದಾರೆ. ಮತ್ತು ಗಂಡಸರು ಕೂಡ ಒಬ್ಬರು ಹೇಳಿದ್ರು ಅದು ಕಣ್ಣೀರು ಬರಲ್ಲ ಸರ್ ನೀವು ನಮಗೆ ಅಳಿಸ್ಬಿಟ್ರಿ ಅಂತ ಹೇಳಿದ್ರು. ಅಂದರೆ ಅದು ಅವ್ರಿಗೆ ಅದು ಭಾವನಾತ್ಮಕವಾದ ಅಳು ಇದ್ದರೆ ನನಗೆ ಅದು ಆನಂದ ಬಾಷ್ಪ. ಆಮೇಲೆ ಬಹಳ ಜನ ಹೇಳಿದ್ರು ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಬರ್ತಾ ಇದ್ದಂಥ ಸಿನಿಮಾಗಳು ಈಗ ಬರ್ತಾ ಇಲ್ಲ, ಬಟ್ ಈ ಸಿನಿಮಾ ನೋಡಿದಾಗ ನಮಗೆ ಅವ್ರ ಸಿನಿಮಾಗಳು ನೆನಪಾಯಿತು ಅಂತಲೂ ಹೇಳಿದ್ರು. ಸೊ ಇದು ದೊಡ್ಡ ಮಾತಿದು. ನಾನು ಅವ್ರ ಜೊತೆ ಇದ್ದೆ 10 ವರ್ಷ, ಮತ್ತು ಅವ್ರ ಕಂಪ್ನಿನಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೆ. ಮತ್ತು ಸಿನಿಮಾ ರಂಗಕ್ಕೆ ನಾನು ಬಂದಿದ್ದೆ ಅವರನ್ನು ನೋಡಿಕೊಂಡು, ಅವರಿಂದ ನನ್ನ ಬಾಲ್ಯದಿಂದಲೂ ಅವರು ಇನ್ಸ್ಪೈರ್ ಆಗಿ ಅವ್ರ ಸಿನಿಮಾಗಳನ್ನು ನೋಡಿ ನಾನು ಹೀಗೆ ಬದುಕಬೇಕು ಹೀಗೆ ಬಾಳಬೇಕು ಅಂತ ನನ್ನ ಗುರುಗಳೇ ರಾಜ್ಕುಮಾರ್. ಸೊ ಅವ್ರ ಸಿನಿಮಾಗಳು ನೋಡಿ ಬೆಳೆದು ಬಂದಿರೋ ನನಗೆ ನಾನು ಮಾಡಿರೋ ಸಿನಿಮಾನ ಅವ್ರ ಜೊತೆ ಹೋಲಿಸ್ತಿದ್ದಾರೆ. ಮತ್ತು ಅವ್ರ ಕಾಲದ ಸಿನಿಮಾಗಳಿಗೆ ಬರ್ತಾ ಇರಲಿಲ್ಲ, ನಿಮ್ಮ ಸಿನಿಮಾ ನೋಡಿ ಅವ್ರ ನೆನಪಾಯಿತು ಅಂತ ಹೇಳ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗುತ್ತೆ. ಈ ಹೊಗಳಿಕೆ ಏನು ಎಲ್ಲವನ್ನು ನಾನು ಅಣ್ಣವ್ರಿಗೆ ಅರ್ಪಿಸ್ತೀನಿ. ಅದು ನನಗೆ ಮುಖ್ಯವಾಗಿ ಸಂಬಂಧಗಳ ಬಗ್ಗೆ ಹೇಳಬೇಕಾಗಿತ್ತು. ಯಾಕೆಂದರೆ ಇವತ್ತು ಏನಾಗ್ತಿದೆ, ಇಡೀ ದೇಶದಲ್ಲಿ ಜಾತಿ ಧರ್ಮ ಅನ್ನೋದು ಜಾಸ್ತಿ ಆಗ್ತಿದೆ. ಅದರ ದ್ವೇಷ ಪ್ರತಿಯೊತ್ತು, ಎಸ್ಪೆಷಲಿ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅವನ ಮೇಲೂ ಇವನು ಕೀಳು ಅಂತ ಅಂದ್ಕೊಂಡು ಈ ಥರದ ಒಂದು ಯುದ್ಧನೇ ಶುರುವಾಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಆಂತರಿಕ ಯುದ್ಧ ಥರದ ವಾತಾವರಣ ಕ್ರಿಯೇಟ್ ಆಗಿದೆ. ನಾನೇನು ಹೇಳೋದಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಮನುಷ್ಯರು ಒಂದೇ. ಈ ಜಾತಿ ಧರ್ಮ ಅನ್ನೋದು ನಾವು ಮಾಡ್ಕೊಂಡಿರೋದು ಅದು ಸೃಷ್ಟಿನಲ್ಲಿ ಮನುಷ್ಯ ಎಲ್ಲ ಒಂದೇ, ಇಡೀ ಸಕಲ ಜೀವರಾಶಿಗಳು ಒಂದೇ. ಅದರಿಂದ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಪೂಜೆ ಪುನಸ್ಕಾರ ಅವ್ರ ಧರ್ಮ ಅದೆಲ್ಲನೂ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಸ್ಟೈಲಲ್ಲಿ ಮಾಡ್ಕೊಳ್ಳಿ. ಆದರೆ ಈ ದೇಶ ಅಂತ ಬಂದಾಗ ಇದು ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದಾಗಿರೋಣ ಅನ್ನೋದನ್ನು ನಾನೇನು ಹೇಳಬೇಕಾಗಿತ್ತು. ಸೊ ಈ ಸಿನಿಮಾದಲ್ಲಿ ನಾನು ಇಂಡೈರೆಕ್ಟಾಗಿ ಅದನ್ನು ಹೇಳಿದ್ದೀನಿ, ಯಾವುದು ನಿಜವಾದ ಸಂಬಂಧ ಕಡೆಗೆ ಉಳಿಯೋದು ಯಾವುದು ಅನ್ನೋದನ್ನು ನೀವು ಸಿನಿಮಾ ನೋಡಿದವ್ರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ದಯವಿಟ್ಟು ಈ ಒಂದು ಭಾವನೆಯಲ್ಲಿ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ, ಒಳ್ಳೆಯ ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ಅದರಲ್ಲೂ ಕುಟುಂಬ ಸಮೇತರಾಗಿ ಬಂದು ನೋಡುವಂಥ ನಮ್ಮ ಸಿನಿಮಾಕ್ಕೆ ಇಡೀ ಕುಟುಂಬಗಳು ಬರಬೇಕು. ನೀವು ನೋಡಿ ನಿಮಗಿಷ್ಟ ಆದರೆ ನಿಮ್ಮ ನೆಂಟರಿಗೋ ಸ್ನೇಹಿತರಿಗೋ ನಿಮ್ಮ ಸುತ್ತಮುತ್ತಲವ್ರಿಗೂ ಹೇಳಿ ಕಳಿಸಿ. ಇದೇ ರೀತಿ ನಮಗೆ ಸಿನಿಮಾಗೆ ಪ್ರೋತ್ಸಾಹ ಸಿಗಬೇಕು. ಹೀಗೇನೆ ನಮ್ಮ ಸಿನಿಮಾಗಳು ಜನ ಬರಬೇಕು, ಈ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಒಳ್ಳೆಯ ಸಿನಿಮಾಗಳನ್ನ ನಾವು ಮಾಡ್ಬೋದು, ಬೇರೆಯವರು ಮಾಡ್ಬೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ. ನಾನೇನು ಇದಕ್ಕೆ ಹೇಳ್ತಾ ಇಲ್ಲ, ನಿಮಗೆ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಬಂದು ನೋಡಿ.
ಪಾತ್ರದ ಬಗ್ಗೆ ನಾನು ಇಷ್ಟಪಡ್ತೀನಿ ಅನ್ನೋದು ಜನರು ಬಂದು ನೋಡಿ ಪಾತ್ರದ ಬಗ್ಗೆ ಮಾತಾಡಬೇಕಿನ್ನು. ನಾನು ತುಂಬ ರಿಲೀಸ್ ಮುಂಚೆ ಮಾತಾಡಿ ಆಯಿತು, ಇನ್ನೂ ಮಾತಾಡ್ತಾ ಇದ್ದೀನಿ. ಬಟ್ ಇವಾಗ ನಂಗೆ ಅನಿಸುತ್ತೆ ನಾನು ಮಾತಾಡಿದ್ದಾಯಿತು, ಇನ್ನು ಸ್ಕ್ರೀನ್ ಮೇಲೆ ಜನರು ಬಂದು ಸಿನಿಮಾ ನೋಡಬೇಕು, ನೋಡಿ ನಾನು ಹೆಂಗೆ ಮಾಡಿದ್ದೀನಿ, ನನ್ನ ನಟನೆ ಇಷ್ಟ ಆಗಿದೆಯೋ ಇಲ್ವೋ, ಅಥವಾ ನನ್ನ ಪಾತ್ರ ಅವ್ರಿಗೆ ಇಷ್ಟ ಆಯಿತೋ ಇಲ್ವೋ ಅನ್ನೋದು ಜನರು ಮಾತಾಡಬೇಕು, ನೀವು ಮೀಡಿಯಾದವರು ಮಾತಾಡಬೇಕಂತ ನಾನು ಇಷ್ಟಪಡ್ತೀನಿ. ಬಟ್ ನನ್ನ ಅನುಭವ ಹೇಳಬೇಕಾದ್ರೆ ಒಂದು ಬೇರೆ ರೀತಿಯ ಸಂತೃಪ್ತಿ ಅನುಭವಿಸ್ತಾ ಇದ್ದೀನಿ ನಾನು. ನಾವು ಆ್ಯಕ್ಟರ್ ಆಗಿ ಕೆಲಸ ಮಾಡುವಾಗ ಹಲವಾರು ಸಿನಿಮಾಗಳು ಮಾಡ್ತೀವಿ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಾಡ್ತೀವಿ. ಕೆಲವು ಕಮರ್ಷಿಯಲ್ ಸಿನಿಮಾಗಳು ಇರ್ತವೆ, ಕೆಲವು ಗ್ಲಾಮರ್ ಸಿನಿಮಾಗಳು ಇರ್ತವೆ. ಬಟ್ ಇಂಥ ಒಂದು ಸಿನಿಮಾ ಮಾಡೋದು ನಾವು ಆತ್ಮತೃಪ್ತಿಗೋಸ್ಕರ ಅಂತ ಮಾಡ್ತೀವಿ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಂತ ಮಾಡ್ತೀವಿ. ಡಿ ಎನ್ ಎ ಅಂಥ ಒಂದು ಸಿನಿಮಾಗಳಲ್ಲಿ ಒಂದು, ನಾನು ಒಪ್ಕೊಂಡಿರುವಾಗಲೇ ನಾನು ಒಪ್ಕೊಂಡಿದ್ದು ಅದೇ ಒಂದು ಕಾರಣಕ್ಕೋಸ್ಕರ. ನನ್ನ ಮನಸ್ಸಿಗೆ ಹಿಡಿಸ್ಕೊಂಡಿತ್ತು, ಅದರಲ್ಲಿರುವ ತತ್ವ, ಅದರಲ್ಲಿರೋ ಇಂಪಾರ್ಟೆನ್ಸ್. ಒಂದು ತಾಯಿ ನಮ್ಮ ಲೈಫಲ್ಲಿ ಎಷ್ಟೊಂದು ಏನಂತಾರೆ ಸೈಲೆಂಟ್ಲಿ ನಮ್ಮ ಹಿಂದೆ ಇದ್ರೂ ನಮ್ಮ ಲೈಫಲ್ಲಿ ಆ ಸೈಲೆನ್ಸಿಂದ ಎಷ್ಟೊಂದು ಕೊಟ್ಟು ನಮ್ಮದು ಸಿನಿಮಾದಲ್ಲೂ ಹಾಡೊಂದಿದೆ, ಮೌನಕ್ಕೂ ಬೆಲೆ ಇದೆ. ಅವರು ಮೌನವಾಗಿ ನಮ್ಮ ಹಿಂದೆ ಇದ್ರೂ ಆ ಮೌನಕ್ಕೆ ಎಷ್ಟೊಂದು ಬೆಲೆ ಇದೆ ಅನ್ನೋದು ಸ್ಕ್ರೀನ್ ಮೇಲೆ ತೋರಿಸ್ಲಿಕ್ಕೆ ಒಂದು ತಂಡ ಪ್ರಯತ್ನ ಪಡ್ತಾ ಇದೆ. ಆ್ಯಂಡ್ ಆ ಒಂದು ಪಾತ್ರ ಪ್ರತಿಯೊಬ್ಬರು ಬೇಡ ಅಂತಿದ್ದಾರೆ ಅಂತ ಹೇಳುವಾಗ ಯಾಕ್ರಿ ಇಷ್ಟೊಂದು ಒಳ್ಳೆ ಪಾತ್ರ, ನಂಗಂತೂ ಬೇಕು ಅಂತ ಹೇಳಿ ಎರಡು ಕೈಯಿಂದ ಅದನ್ನು ನಾನು ಗ್ರ್ಯಾಬ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಆಮ್ ವೆರಿ ಹ್ಯಾಪಿ ಇಂಥ ಒಂದು ಪಾತ್ರ ನನಗೆ ಇಷ್ಟು, ನನ್ನ ಕರಿಯರೆಲ್ಲ ಇಷ್ಟು ಒಂದು ಸಣ್ಣ ಚಿಕ್ಕ ಸ್ಟೇಜಲ್ಲಿ, ಬಿಗಿನಿಂಗ್ ಆಫ್ ಮೈ ಕರಿಯರಲ್ಲೇ ನನಗೆ, ಯಾಕಂದರೆ ಎಷ್ಟೋ ನನ್ನ ಜೊತೆಯಲ್ಲಿ ಮಾಡಿದ್ರು, ಅಚ್ಯುತ್ ಕೋಸರ್ ಅವರಾಗಿರಲಿ, ಯಮುನಾ ಅವರಾಗಿರಲಿ, ರೋಜರ್ ಅವರಾಗಿರಲಿ, ತುಂಬ ಸೀನಿಯರ್ಸ್, ತುಂಬ ಎಕ್ಸ್ಪೀರಿಯನ್ಸ್ಡ್. ಅದು ನನಗೆ ಈ ಹಂತದಲ್ಲೇ ನನ್ನ ಕರಿಯರ್ನಲ್ಲಿ ತುಂಬ ಈ ಯಂಗ್ ಹಂತದಲ್ಲೇ ನನಗೆ ಅಂಥ ಒಂದು ಪಾತ್ರ ಸಿಕ್ಕಿತ್ತು, ಒಂದು ಪ್ಲೇ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅನ್ನೋದೇ ನನ್ನ ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ಇವತ್ತು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಇನ್ನೂ ಬಹಳ ಖುಷಿಯ ವಿಷಯ. ಸೊ ಇನ್ನು ಜನರು ಬರಬೇಕು, ಸಿನಿಮಾ ಪ್ರೋತ್ಸಾಹಿಸಬೇಕು, ನೋಡಿದರೆ ಖಂಡಿತ ಇಷ್ಟಪಡ್ತಾರೆ, ಬಟ್ ಬಂದು ಸಿನಿಮಾ ನೋಡಬೇಕು ಅನ್ನೋದೊಂದೇ ನನ್ನ ಇಚ್ಛೆ. ಥ್ಯಾಂಕ್ ಯು ಸೋ ಮಚ್. ಈಗ ಮೊದಲನೇ ಸಿನಿಮಾ ಮೊದಲು ಭಯನೇ ಆಗ್ತಾಯಿತ್ತು, ಯಾಕೆಂದರೆ ಹೆಂಗೆ ಮಾಡಿದಾರೋ ಏನು ಅಂತ. ಆದರೆ ಇವತ್ತು ಥಿಯೇಟ್ರಲ್ಲಿ ಎಲ್ಲರ ಜೊತೆ ಕುತ್ಕೊಂಡು ನೋಡಿದಾಗ ಒಂಥರ ಖುಷಿನೇ ಆಯಿತು, ಯಾಕೆಂದರೆ ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ಅಂತ ಕೊಟ್ಟಿದ್ದೀವಿ ಅಂತ. ಆದರೆ ಇವತ್ತು ಈ ಜನ ಬಂದಿರೋರೇ ಹೇಳ್ತಾ ಇದ್ದಾರೆ ಸಿನಿಮಾ ಹೇಗಿದೆ ಅಂತ, ತಮಗೂ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರೂ ಕೊನೆಗೆ ಬರೋ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬರೋದಿಲ್ಲ, ಇಲ್ಲ ತುಂಬ ಚೆನ್ನಾಗಿದೆ, ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ತಾಯಿ ಮಕ್ಕಳ ಸಂಬಂಧ ಹೇಗಿದೆ ಅನ್ನೋದು ಒಂದು ಭಾಳ ಅದ್ಭುತವಾದ ಕಥೆ ಹೇಳಿದ್ದೀರ, ಖಂಡಿತ ತುಂಬ ಚೆನ್ನಾಗಿದೆ ಅಂತ ಎಲ್ಲರ ಬಾಯಲ್ಲೂ ಬಂದಿದೆ. ನನಗೆ ಯಾಕೆ ಅಂದರೆ ಮೊದಲಿಂದನೂ ನಾನು ಅಣ್ಣವರ ಅಭಿಮಾನಿ, ಹೆಚ್ಚು ಕಡಿಮೆ 40-45 ವರ್ಷದಿಂದ ಆಗಿನ ಕಾಲದಿಂದ ಸಿನಿಮಾಗಳು ನೋಡ್ಕೊಂಬಂದಿದ್ವಿ. ಆಗಿನ ಜನ್ರೇಷನಿಂದ ಈಗಿನ ಜನ್ರೇಷನ್ ಹೀರೋಗಳವ್ರಿಗೂ ಎಲ್ಲ ಚಿತ್ರಗಳು ನೋಡಿದ್ದೀವಿ, ಸಾವಿರಾರು ಚಿತ್ರ ನೋಡ್ಕೊಂಬಂದಿದ್ವಿ. ನಮಗೆ ಏನೋ ಒಂದು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಒಳ್ಳೆ ಮೊದಲು ಒಂದೇ ಸಿನಿಮಾ ಮಾಡಬೇಕು ಅಂತು. ಆದರೆ ನಮ್ಮ ಪ್ರಕಾಶ್ ರಾಜ್ ಮೇವರು ವಜ್ರೇಶ್ವರಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರು, ಅಣ್ಣವ್ರ ಸಿನಿಮಾಗಳಲ್ಲಿ ಮಾಡಿದಂದರೆ ಒಳ್ಳೆ ಮೆಸೇಜ್ ಇರುವಂಥ ಕತೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದಾಗ ಖುಷಿ ಆಯಿತು. ಆ ಕಥೆಯನ್ನು ಕೇಳಿದಾಗ ಬನ್ನಿ ಮಾಡೋಣ ಅಂತ ಹೇಳಿದೆ, ಮಾಡಿದ್ದೀನಿ. ಇವತ್ತು ಅದು ಹೊರಗಡೆ ಬಂದಿದೆ. ಇವತ್ತು ಕರೋನಾ ಕಷ್ಟಕಾಲದಲ್ಲಿ ಈ ಸಿನಿಮಾ ರಂಗ ಭಾಳಷ್ಟು ಸೋತೋಗಿದೆ, ಯಾಕೆಂದರೆ ಕೆಲವು ಸಿನಿಮಾಗಳು ನೋಡ್ತಾ ದೊಡ್ಡ ದೊಡ್ಡ 10 ಕೋಟಿ 20 ಕೋಟಿ 50 ಕೋಟಿ ಸಿನಿಮಾ ಹಾಕಿರೋಂಥವ್ರು ಇವತ್ತು ಜನ ಹೋಗ್ತಾ ಇಲ್ಲ ಅಂಥದ್ದು. ಈ ಸಣ್ಣ ಸಿನಿಮಾಗೂ ಜನ ಬಂದು ಭಾಳ ಚೆನ್ನಾಗಿದೆ, ಖುಷಿಯಾಗುತ್ತೆ ಅಂದಾಗ ಸಂತೋಷ ಆಯಿತು. ಅದೇ ರೀತಿ ಸರ್ಕಾರದವ್ರೂ ಈ ಕರೋನಾ ಭಯದಿಂದ 50-50 ಮಾಡಿದ್ದಾರೆ, ಅದನ್ನು 100% ಮಾಡಿದ್ರೆ ಜನ ಹೊರಗಡೆ ಬಂದು ನೋಡೋಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕುಂತ್ಕೊಂಡು ಸಿನಿಮಾ ನೋಡೋವಂಥ ಸಿನಿಮಾ ಕಡಿಮೆಗಳು ಬಂದಿದೆ, ಅತಿ ಹೆಚ್ಚು ಕಡಿಮೆ. ಅದರಲ್ಲಿ ನಮ್ಮದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ನನ್ನೊಂದು ಆಸೆ. ಈಗ ಹೇಳಿದಿರೋ ಪ್ರಕಾರ ಎಲ್ಲರೂ ಹೇಳಿರೋ ಪ್ರಕಾರ ಚೆನ್ನಾಗಿದೆ ಅಂತಾರೆ. ದಯಮಾಡಿ ಎಲ್ಲರೂ ಬಂದು ನೋಡಿ ಈ ಚಿತ್ರಕ್ಕೆ ಆಶೀರ್ವಾದ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಕತೆ ನಿಮಗೆ ಮನೆಯಾಗಿ ಡೈರೆಕ್ಟ್ ಹೇಳಿದಾಗ ಅವ್ರು ಯಾವ ಥರ ಹೇಳಿದ್ರು ಅದು ತಲೆ ಮೇಲೆ ಬಂದಿದೆ ಅಂತ ಅನ್ನಿಸ್ತು ಆ ಸಿನಿಮಾ? ಖಂಡಿತ ಅಲ್ಲ, ಅವತ್ತು ನನಗೆ ಆ ಕತೆ ಹೇಳಿದಾಗ ಭಾಳ ಸಂತೋಷ ಆಯಿತು. ಏಕೆಂದರೆ ಒಬ್ಬ ಮನೆಯಲ್ಲಿ ಮಕ್ಕಳಿರೋಂಥವ್ರು ಈ ಕತೆ ಕೇಳಿದ್ರೆ ಆ ಮಕ್ಕಳ ತಂದೆ ತಾಯಿ ಅಂಥವ್ರಿಗೆ ಆ ಸಂಬಂಧದ ಬಗ್ಗೆ ಒಂದು ಹೆಚ್ಚಿನ ನಮ್ಮನೇಲಿರೋ ಮಗು ನಮ್ಮದೇನ ಅನಿಸ್ಬಿಡ್ತದೆ, ಆ ಥರ ಅವರು ಸೆಂಟಿಮೆಂಟಾಗಿ ಹೇಳೋದು ಖುಷಿ ಆಯಿತು. ಅದೇ ರೀತಿ ಒಳ್ಳೆ ಯು ಸರ್ಟಿಫಿಕೇಟ್ ಇರೋಂಥ ನಾವು ಕೊಟ್ಟಿರೋಂಥ ಸಿನಿಮಾನೇ ಮಾಡಿದ್ದೀವಿ, ಜನನ ಮೆಚ್ಚುಗೆ ಪಡಿಸಿದರೆ ಇದು ಇವತ್ತು. ಯಾಕೆಂದರೆ ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇಲ್ಲ ಅಂದ್ಬಿಟ್ಟು ಕಡಿಮೆ ಥಿಯೇಟ್ರಿಗೆ ಕಡಿಮೆ ಜನ ಬರ್ತಾಯಿದ್ದಾರೆ, ಮುಂದೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ರೆ ಸಿನಿಮಾ ಹೇಗಿದೆ ಅಂತ ನೀವೇ ಹೇಳಿ ನನಗೆ, ಇಲ್ಲ ಮಾಧ್ಯಮ ಮುಖಾಂತರ ತಿಳಿಸಿದ್ರೆ ಭಾಳ. ಯಾಕೆಂದರೆ ಈ ಮೊದಲನೇ ಸಿನಿಮಾಗಿಂದ ಖುಷಿ ಆಗುತ್ತೆ, ಮುಂದೆ ಸಿನಿಮಾಗಳು ಕೈಗೆತ್ಕೊಬೇಕೋ ಮಾಡಬೇಕೋ ಬೇಡೋ ಅನಿಸ್ಬಿಡ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಏನಕ್ಕೆಂದರೆ ಈ ರಾಜೇಶ್ ವಜ್ರೇಶ್ವರಿ ಕಂಬೈನ್ಸಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಹೆಚ್ಚು ಕಡಿಮೆ 20-25 ವರ್ಷ ಭಾಳ ಅನುಭವ ಇರುತ್ತೆ ಅಂದ್ಬಿಟ್ಟು ನಾವು
ಅವ್ರನ್ನ ಕತೆ ಕೇಳಿದಾಗ ನಂಗೆ ಖುಷಿಯಾಯಿತು. ಆ ಖುಷಿಯಾದಾಗ ನನಗೆ ಅವ್ರು ಕೇಳಿದೆ, ಖಂಡಿತ ನಾನು ಮಾಡ್ತೀನಿ, ಆದರೆ ಔಟ್ಪುಟ್ ಹೀಗೆ ಬರಬೇಕು ಅದು ಖಂಡಿತ ಸರ್. ನಾನು ಅಣ್ಣವರ ಸಂಸ್ಥೆಯಲ್ಲಿ ಮಾಡಿದ್ದೇನೆ ಅಂದರೆ ಕೊನೆಗಿನ ಇದೇ ರೀತಿಯೇ ನಾನು ಮಾಡ್ತೀನಿ. ಯಾಕೆಂದರೆ ಶಿವಣ್ಣವ್ರು ಇರ್ಬೋದು, ಪುನೀತ್ ಸರ್ ಇರ್ಬೋದು, ಭಟ್ರು ಸಿನಿಮಾಗಳಲ್ಲಿರ್ಬೋದು, ಅವರೆಲ್ಲ ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಬಂದಿದ್ದವರು ಕೊನೆ ರೀತಿ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ಭಾಳ ಸಂತೋಷ ಇದೆ. ನೀವು ದಯಮಾಡಿ ನೋಡಿ ನಮ್ಗೆ ಆಶೀರ್ವಾದ ಮಾಡಿ.